ಸಹೃದಯರೇ, ಮುಂದೇನು ಮಾಡಲಿ ಎಂದು ತಿಳಿಯದೆ ಅನಿರೀಕ್ಷಿತವಾಗಿ ಬೀದಿಗೆ ಬರಬಹುದಾಗಿದ್ದ ಅಸಂಘಟಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಭರವಸೆಯ ಪ್ರಕಾಶ ರಶ್ಮಿಯನ್ನರಡಿ ಬೆಟ್ಟ ಕಲ್ಲು ಮುಳ್ಳುಗಳಿಂದಾವೃತವಾದ ಪರಿಸರದಲ್ಲಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸುವ ಸಲ್ಗುರಿಯೊಂದಿಗೆ ಕರ್ನಾಟಕದ ಮಣ್ಣಿನಲ್ಲಿ ಕೌತುಕವಾಗಿ ಇಂದು ವಿಜ್ಞಾನದ ಹೆಮ್ಮರವಾಗಿ ಬೆಳೆದು ನಿಂತ ಕರ್ನಾಟಕ ಕಲ್ಚರಲ್ ಸೆಂಟರ್ ಕೆಐಸಿ ಅರಿವಿನ ಕೇಂದ್ರವಿದು ಇದು ಕೆಐಸಿಯು ಅಹದಾರ ಸ್ಮರಣೆಯಲ್ಲಿ ಇಂದು ಪ್ರಯಾಣವು ಈ ವಿದ್ಯಾ ಕೇಂದ್ರದ ಪ್ರಗತಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪಡುತ್ತಿರುವ ಯುವ ಮನಸ್ಸುಗಳ ಸನ್ನದ್ಧ ಸಂಘಟನೆ ಕೆಐಸಿ ಅಲ್ ಕೌಸರ್ ಯೂತ್ ವಿಂಗ್ ಇದರ 5ನೇ ವರ್ಷಾಚರಣೆ ಹಾಗೂ ವಿಶ್ವ ಪ್ರಸಿದ್ಧ ಪ್ರಭಾಷಕ ಹಾಫಿಜ್ ಸಿರಾಜುದ್ದೀನ್ ಕಾಸಿಮಿ ಪತ್ತನಾಪುರಂ ಇವರ ಆದ್ಯಶಕ್ತಿಯ ಆತ್ಮಧ್ಯಾನದ ಆಧ್ಯಾತ್ಮಿಕ ಪ್ರಭಾಷಣ ಸೆಪ್ಟೆಂಬರ್ ತಿಂಗಳ 13ನೇ ತಾರೀಕು ತೆರಾ ದುಬಾಯ್ ಹೋಟೆಲ್ ಪರ್ಲ್ ಸಿಟಿ ಸ್ವೈಟ್ಸ್ ಹೋಟೆಲ್ನಲ್ಲಿ ಅನಿವಾಸಿ ಭಾರತೀಯರು ಜೊತೆ ಸೇರುವುದರೊಂದಿಗೆ ನಾಡ ಮಣ್ಣಿನ ಪರಿಮಳ ದುಬೈಯಲ್ಲಿ ಚಿಗುರುಡೆಯಲಿಕ್ಕಿದೆ. ചോരക്കുഞ്ഞിനെ വലിച്ചെറിഞ്ഞിട്ട് ഉമ്മ ഓടുന്ന ദിവസം അന്ന് ചെമ്പിന്റെ തറയിലാണല്ലോ തലയുടെ മുകളിൽ സൂര്യദിച്ച് നിൽക്കുന്ന പടച്ചവന്റെ പരലോക തലച്ചോറ് തിളച്ചിട്ട് മുഖത്തുകൂടെ ഒലിക്കുന്ന ദിവസം പടച്ചവരെ ജനങ്ങളെ വിയർപ്പിനകത്ത് മുങ്ങിത്താഴുകയാണ് മുട്ടുവരെ അരവരെ നെഞ്ചുവരെ കഴുത്തുവരെ മുഴുവനും വെള്ളത്തിൽ മുങ്ങുകയാണ് ബഹുമാന്യ സുലൈമാൻ മൗലവി കല്ലേഗ ഇവർ പ്രാർത്ഥനയൊന്നിക്കെ കെഐസി യു എ അധ്യക്ഷരാകുന്ന ഹാജി ಮೈದಿನ ಕುಟ್ಟಿ ದಿಬ್ಬಾ ಇವರ ಅಧ್ಯಕ್ಷತೆಯಲ್ಲಿ ಕೆಐಸಿ ಅಲ್ ಕೌಸರ್ ಯೂತ್ ವಿಂಗ್ ಗೌರವಾಧ್ಯಕ್ಷರಾಗಿರುವ ಮೊಹಮ್ಮದ್ ರಫೀಕ್ ಆತೂರ್ ಇವರ ಸ್ವಾಗತ ಭಾಷಣದೊಂದಿಗೆ ಜನಾಬ್ ಅಬ್ದುಲ್ಲಾ ಮದ್ಮೂಲೆ ಫೈನಾನ್ಸಿಯಲ್ ಕಂಟ್ರೋಲರ್ ಅಟ್ ಜಿಯಾದ್ ಫೌಂಡೇಶನ್ ಅಬುಧಾಬಿ ಯುಎಇ ಸಮಾರಂಭವನ್ನು ಸೃಷ್ಟಿಕರ್ತನ ನಾಮದಿಂದ ಉದ್ಘಾಟಿಸುವರು. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಂಬ ಕವಿಸಾರದಂತೆ ಸಂತರ ಸಂಘದ ಸತ್ಪರಿಣಾಮವನ್ನು ಸವಿಸ್ತಾರವಾಗಿ ವಿವರಿಸಿ ಸಹಸ್ರಾರು ಹೃದಯಗಳನ್ನ ಆಧ್ಯಾತ್ಮಿಕವಾಗಿ ಸಚೇತನಗೊಳಿಸುವ ಸೂಫಿಯವರಿಯ ಪ್ರಭಾಷಣ ಪೀಠದ ದಿಗ್ಗಜ ಬಹುಮಾನ್ಯ ಅಲ್ ಹಾಫಿಜ್ ಸಿರಾಜುದ್ದೀನ್ ಕಾಸಿಮಿ ಪತ್ತನಾಪುರಂ ಇದೇ ಬರುವ ಸೆಪ್ಟೆಂಬರ್ 13ನೇ ತಾರೀಖಿನಂದು ತೇರಾ ದುಬಾಯ್ ಹೋಟೆಲ್ ಪರ್ಲ್ ಸಿಟಿ ಸ್ವೈಟ್ಸ್ ಹೋಟೆಲ್ನಲ್ಲಿ ಪ್ರೌಢೋಚ್ಚಲ ಅಚ್ಚರಿದಾಯಕ ಪ್ರಭಾಷಣವನ್ನು ಮಾಡುವರು. ಸುರಭಿಯಂತೆ ಶೀತಲವು ಜೀನಂತೆ ಮಧುರವು ಹಾಲಿನಂತೆ ಸರಿಲವು ಆದರ್ಶ ಎದುರಾಳಿಗಳಿಗೆ ಕಡಲ ಬೋರ್ಗರಿತವೂ ಆಗಿ ಹೊರಹೊಮ್ಮಿ ಬರುವ ವಾಕ್ಯಗಳ ಮಂಚರಿಗಳ ಮೂಲಕ ಶ್ರೋತೃಗಳನ್ನ ತಾಧ್ಯಾತ್ಮಗೊಳಿಸುವ ವಿಖ್ಯಾತ ವಾಗ್ಭೂಷಣ ಪಟು ಬಹುಮಾನ್ಯ ಅಲ್ ಹಾಫಿಜ್ ಸಿರಾಜುದ್ದೀನ್ ಕಾಸಿಮಿ ಪತ್ತನಾಪುರಂ ಸಮಾರಂಭದಲ್ಲಿ ಅಚ್ಚರಿದಾಯಕ ಪ್ರೌಢೋಜ್ವಲ ಪ್ರೌಢ ಗಂಭೀರ ಪ್ರಭಾಷಣವನ್ನು ಮಾಡುವಾಗ ಧನ್ಯ ಸಮಾರಂಭದಲ್ಲಿ ಪಾಲ್ಗೊಂಡು ಧನ್ಯರಾಗುವುದಕ್ಕಾಗಿ ತಮ್ಮೆಲ್ಲರನ್ನ ತಂಡೋಪದಂಡವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ, ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಸೆಪ್ಟೆಂಬರ್ ತಿಂಗಳ 13ನೇ ತಾರೀಖಿನಂದು ಮಗರಿಬ್ ನಮಾಜಿನ ಬಳಿಕ ತೇರಾ ದುಬಾಯ್ ಹೋಟೆಲ್ ಪರ್ಲ್ ಸಿಟಿ ಸ್ವೈಟ್ಸ್ ಹೋಟೆಲ್ಗೆ ತಮಗಿದು ಹೃದಯಾಂತರಾಳದ ಸ್ವಾಗತ ಸವಿನಯ ಆಮಂತ್ರಣ.